ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ. ತುಂಬ ವಿಶೇಷವಾದದ್ದು. ಪೂರ್ತಿ ನೋಡಿ, ರುದ್ರಾಭಿಷೇಕ ಎಲ್ಲ ಇದೆ. ಮೇ ಬಿ ಇಷ್ಟ ಆಗ್ಬೋದು. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಸದ್ಯಕ್ಕೆ ದರ್ಶನ ಮಾಡ್ಕೊಳ್ಳಿ. ದೇವರ ಮಂಟಪ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಎಲ್ಲ ಮದುವೆ, ನಾಮಕರಣಗಳು, ಎಂಗೇಜ್ಮೆಂಟ್ಸ್ ತುಂಬ ನಡೀತಾ ಇರುತ್ತೆ. ಇಲ್ಲೆಲ್ಲ ತುಂಬ ಮದುವೆಗಳು ನಡೆದಿದೆ. ನಮ್ಮಣ್ಣರದು ಇಲ್ಲೆಲ್ಲ ತುಂಬ, ನಮ್ಮಣ್ಣರು ನಮ್ಮ ಅಕ್ಕರದೆಲ್ಲ ಇಲ್ಲೇ ಮದುವೆ ಆಗಿರೋದು. ಇದು ಗೆಜ್ಜೆ, ಇದು ಇದನ್ನು ಹೆಗ್ಲಿ ಹಾಕ್ಕೊಂಡು ಕುಣಿತಾ ಇರ್ತಾರೆ. ಇದರೊಳಗಡೆ ಇದು ಮಣಿಗಳ ಥರ ಇರುತ್ತೆ. ಒಳಗಡೆ ಹೆದರ್ತಾ ಇದ್ರೆ ಗಲ್ಲು ಗಲ್ ಅಂತ ಹೋಗುತ್ತೆ ಸೌಂಡ್ ಬರ್ತಾರೆ. ಧರ್ಮಾಯ ಸಂತಮಾನ್ಯ ಸನ್ನತೆ ನಾಲ್ಕು ಮುಂಗಾನ
ತಿಪ್ಪೇರುದ್ರ ಸ್ವಾಮಿ ಯಾಕೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಸ್ವಲ್ಪ ಜನ ಸೋಂಬೇರಿತನ ಇರ್ತಾಯಿದ್ರು, ಸ್ವಲ್ಪ ಜನ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಅವಾಗ ಏನು ಮಾಡ್ತಾಯಿದ್ರು ಅಂದರೆ, ಒಂದು ಕುಪ್ಪೆ ಹಾಕ್ಬಿಟ್ಟು ಮಣ್ಣಲ್ಲಿ ಒಂದು ಕುಪ್ಪೆ ಥರ ಮಾಡಿಬಿಟ್ಟು ಅವರಿಗೆ ಅದರಲ್ಲಿ ಮಾಯ ಮಾಡ್ತಾಯಿದ್ರು. ಯಾರಿಗೆ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಷ್ಟು ಹಣ ಸಿಗೋ ಥರ. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಮಾಡಿದಷ್ಟು ಭಿಕ್ಷೆ ನೀಡು ಅಂತ ಹೇಳಿಬಿಟ್ಟು ಮುಂದಗಡೆ ದೇವಸ್ಥಾನ ಮುಂದಗಡೆ ಹಾಕಿರೋದು. ಸೊ ಅದು ಮೇನ್ ರೀಸನ್. ಸೊ ಇದು ನನಗೆ ಸ್ವಲ್ಪ ಫೋಟೇಜ್ ಮಿಸ್ ಆಗಿಬಿಟ್ಟಿದೆ, ಸ್ಟೋರೇಜ್ ಫುಲ್ ಆಗಿರೋದ್ರಿಂದ. ಸೊ ಹಾಗಾಗಿ ನಿಮಗೆ ನಾನು ತೋರ್ಸೋಕ್ಕಾಗ್ತಾಯಿಲ್ಲ. ಇದು ಅಲ್ಲೇ ಪಕ್ಕದಲ್ಲಿರೋ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ. ಇಲ್ಲಿ ಊಟ ಮಾಡಲಿಕ್ಕೆ ಹೋಗಿದ್ದು. ಸೊ ಅನ್ನಪ್ರಸಾದ ತುಂಬ ಚೆನ್ನಾಗಿದೆ. ದಯವಿಟ್ಟು ಗಾಯ್ಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಬನ್ನಿ ನೆಕ್ಸ್ಟ್ ಪ್ರೋಗ್ರಾಮ್ ಸಿಗ್ತೀನಿ.